हलो फ्रेंड्स वीडियो एकाग्रते एनुव विषय बग्गे डिस्कस इवत्तु यारादरू ऊदनल्ली साधने माडिद्दारे एनुवुदादरे टाप्नल्ली रैंक्नल्ली रिजल्ट तंदिद्दारे एनुवुदादरे जीवनदल्ली एनन्नादरू साधिसिद्दारे एनुवुदादरे अवरु एकाग्रतेयन्न पडेदुकोंडिद्दारे एकाग्रतेयन्न सिद्धिसिकोंडिद्दारे एंदु अर्थ ಏಕಾಗ್ರತೆ ಒಂದು ಇದ್ದರೆ ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು ಈ ಏಕಾಗ್ರತೆ ಕೆಲವೊಬ್ಬರಿಗೆ ಅಷ್ಟೇನಾ ಎನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿರಬಹುದು ಖಂಡಿತ ಇಲ್ಲ ಏಕಾಗ್ರತೆಯನ್ನು ಯಾರು ಬೇಕಾದರೂ ಪಡೆಯಬಹುದು ಹಾಗಾದರೆ ಏಕಾಗ್ರತೆ ಎಂದರೆ ನಿಜವಾಗಿಯೂ ಏನು ಅದನ್ನು ಪಡೆದುಕೊಳ್ಳುವುದು ಇಂಪ್ರೂವ್ ಮಾಡಿಕೊಳ್ಳುವುದು ಹೇಗೆ ಉಪಾಯ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೀವೆಲ್ಲ ಓದ್ತಾ ಇರ್ತೀರಿ ಒಂದು ಗಂಟೆ ಓದ್ತೀರಿ ಎರಡು ಗಂಟೆ ಓದ್ತೀರಿ ನಿರಂತರವಾಗಿ ಮೂರು ನಾಲ್ಕು ಗಂಟೆಗಳವರೆಗೆ ಓದ್ತೀರಿ ಹಗಲು ರಾತ್ರಿ ಸಹಿತ ಓದ್ತೀರಿ ಆದರೆ ಓದಿದ್ದು ಯಾವುದು ನೆನಪೇ ಇರೋದಿಲ್ಲ ಏನು ಓದಿದ್ದೇವೆ ಅಂತಲೂ ನೆನಪಿರುವುದಿಲ್ಲ ಓದಿದ್ದೆಲ್ಲ ಮರೆತು ಹೋಗುತ್ತದೆ ಕಾರಣ ಅಂದರೆ ನಿಮ್ಮ ಗಮನ ಓದಿನ ಕಡೆಗೆ ಇಲ್ಲದಿರುವುದು ನೀವು ಏನೋ ಓದ್ತೀರಾ ಓದುತ್ತಾ ಇರ್ತೀರಾ ಆದರೆ ನಿಮ್ಮ ಮನಸ್ಸು ನಿಮ್ಮ ಗಮನ ಬೇರೆಯನ್ನೆಲ್ಲೋ ಹೋಗಿರುತ್ತದೆ ಮನಸ್ಸನ್ನು ಕಟ್ಟಿ ಹಾಕುವುದು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅಷ್ಟು ಸುಲಭದ ವಿಷಯವಲ್ಲ ಅದಕ್ಕೆ ಏಕಾಗ್ರತೆ ಎನ್ನುವುದು ಬೇಕು ಏಕಾಗ್ರತೆ ಎಂದರೆ ನಿಮ್ಮ ಮನಸ್ಸು ನಿಮ್ಮ ಗಮನ ಒಂದೇ ಕಡೆಗೆ ಕೇಂದ್ರೀಕೃತವಾಗಿರುವುದು ನೀವು ಏನಾದರೂ ಓದುತ್ತಿದ್ದೀರಿ ಅಂದರೆ ನಿಮ್ಮ ಗಮನ ಅದೇ ವಿಷಯದ ಮೇಲೆ ಕೇಂದ್ರೀಕೃತವಾಗಿರಬೇಕು ನಿಮ್ಮ ಮನಸ್ಸು ಪ್ರೆಸೆಂಟ್ ಆಗಿ ಅಲ್ಲೇ ಇರಬೇಕು ಏಕಾಗ್ರತೆಯನ್ನು ಹೇಗೆ ಸಾಧಿಸಿಕೊಳ್ಳುವುದು ಎನ್ನುವುದನ್ನು ಈಗ ನಾವು ನೋಡ್ತಾ ಹೋಗೋಣ ಈ ಉಪಾಯ ತುಂಬ ಈಜಿಯಾಗಿದೆ ಯಾರು ಬೇಕಾದರೂ ಇದನ್ನು ಮಾಡಬಹುದು ಒಂದು ಮೇಣದ ಬತ್ತಿ ಅಥವಾ ಹಣತೆಗೆ ದೀಪ ಹಚ್ಚಿ ರೂಮಿನ ಒಂದು ಮೂರೆಯಲ್ಲಿ ಇಡಬೇಕು ಅದನ್ನಿಟ್ಟು ಅದರಿಂದ ಎರಡು ಮೀಟರ್ ದೂರದಲ್ಲಿ ಕುಳಿತುಕೊಳ್ಳಬೇಕು ರೂಮನ್ನು ಕದ ಹಾಕಿ ಒಬ್ಬರೇ ಕುಳಿತುಕೊಳ್ಳುವುದು ಒಳ್ಳೆಯದು ತದೇಕ ಚಿತ್ತದಿಂದ ಆ ದೀಪವನ್ನೇ ನೋಡುತ್ತಿರಬೇಕು ದೀಪವಲ್ಲದೆ ನಿಮ್ಮ ತಲೆಯಲ್ಲಿ ಬೇರೆ ವಿಚಾರಗಳು ಬರಕೂಡದು ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಗಬಾರದು ಆ ದೀಪವಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು ಆ ಹಣತೆಯಲ್ಲಿ ಇರುವ ಎಣ್ಣೆ ಕಡೆಗೂ ನಿಮ್ಮ ಗಮನ ಹೋಗಬಾರದು ಬರೀ ದೀಪವನ್ನಷ್ಟೇ ನೋಡ್ತಾ ಇರಬೇಕು ಮನುಷ್ಯನ ಮನಸ್ಸು ತುಂಬ ಚಂಚಲ ಮನಸ್ಸಿನಲ್ಲಿ ಏನಾದರೂ ಒಂದು ವಿಷಯದ ಬಗ್ಗೆ ಅತ್ಯಂತ ಸಣ್ಣ ವಿಚಾರವೇನಾದರೂ ಬಂದು ಬಿಟ್ಟರೆ ಕಾಡಿನಲ್ಲಿ ಸಣ್ಣ ಕಿಡಿ ಕಾಣಿಸಿದರೂ ಮುಂದೆ ಕಾಡಿನ ತುಂಬೆಲ್ಲ ಪೆಂಗಿ ಆವರಿಸುತ್ತೋ ಹಾಗೆ ಮನಸ್ಸು ಅದೇ ವಿಷಯದ ಕುರಿತು ಚಿಂತಿಸಲು ಶುರು ಮಾಡುತ್ತದೆ ಆದ್ದರಿಂದ ಯಾವ ವಿಷಯದ ಕಡೆಗೂ ಮನಸ್ಸನ್ನು ಹರಿಬಿಡಬಾರದು ಬರೀ ದೀಪವನ್ನಷ್ಟೇ ನೋಡಬೇಕು ನೀವು ಗಮನಿಸಿ ಪ್ರಾರಂಭದಲ್ಲಿ ದೀಪ ಹಳದಿ ಬಣ್ಣದಲ್ಲಿ ಕಾಣುತ್ತದೆ ನಂತರ ಮೇಲೆ ಹೋದಂತೆ ಕೇಸರಿ ಬಣ್ಣಕ್ಕೆ ತಿರುಗಿ ಸ್ವಲ್ಪ ಮೇಲೆ ಹೋಗಿ ಕೆಂಪು ಬಣ್ಣಕ್ಕೆ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಿ ಕಪ್ಪು ಬಣ್ಣಕ್ಕೆ ಬಂದು ಹೊಗೆಯಾಗಿ ಮೇಲಕ್ಕೆ ಹೋಗುತ್ತದೆ ಇದನ್ನಷ್ಟೇ ನೀವು ಆ ಸಮಯದಲ್ಲಿ ಗಮನಿಸುತ್ತಿರಬೇಕು ಇದಲ್ಲದೆ ಬೇರೆ ಯಾವ ವಿಷಯವೂ ಕೂಡ ನಿಮ್ಮ ತಲೆಯಲ್ಲಿ ಬರಬಾರದು ಬರುವುದಕ್ಕೆ ಅವಕಾಶ ಮಾಡಿ ಕೊಡಬಾರದು ಈ ರೀತಿ ನೀವು ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಒಂದು ಬಾರಿ ಸಾಯಂಕಾಲ ಒಂದು ಬಾರಿ ಇದನ್ನು ನೀವು ಮಾಡ್ತಾ ಹೋದರೆ ಏಕಾಗ್ರತೆಯನ್ನು ಸುಲಭವಾಗಿ ನೀವು ನಿಮ್ಮದಾಗಿಸಿಕೊಳ್ಳಬಹುದು ಈ ಏಕಾಗ್ರತೆಯನ್ನು ನೀವು ಪಡೆದುಕೊಂಡರೆ ಎಂಥ ಭಾವನಾತ್ಮಕ ವಿಷಯ ಕೂಡ ನಿಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆಯಲು ಸಾಧ್ಯವಿಲ್ಲ